ಎಚ್ಕೆ ಟೈಮ್ಸ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿ. ಟು ಸಪೋರ್ಟ್ ಎಚ್ಕೆ ಟೈಮ್ಸ್ ಪ್ಲೀಸ್ ಸಬ್ಸ್ಕ್ರೈಬ್. ವಾಲ್ಮೀಕಿ ಜಯಂತ್ಯೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂತ ಶ್ರೀಮತಿ ಶರಣಮ್ಮ ಮುದಿಗೌಡ ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತ ಜಿ ಗಂಗಣ್ಣ ಸೌಕರ್ ಅವರೇ, ಟಿಎಸ್ಎನ್ಸಿನ ಅಧ್ಯಕ್ಷರಾಗಿರ್ತಕ್ಕಂತ ಶ್ರೀ ಎಸ್ ತಿಮ್ಮಾರೆಡ್ಡಿ ಅವರೇ, ಎಪಿಎಂಸಿ ಅಧ್ಯಕ್ಷರಾಗಿರ್ತಕ್ಕಂತ ವೀರಪ್ಪ ಕಡಿದಿನಿ ಅವರೇ, ಯುಎನ್ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂತ ಸೈಯದ್ ಅಬೀಸ್ ಸಾದ್ರಿ ಗುರು ಅವರೇ, ತಹಸೀಲ್ದಾರರವರಾಗಿರ್ತಕ್ಕಂತ ಶ್ರೀ ಅಮರೀಶ್ ಬಿರಾದಾರ್ ಅವರೇ, ಪುರಸಭೆಯ ಮುಖ್ಯ ಅಧಿಕಾರಿಗಳಾಗಿರ್ತಕ್ಕಂತ ಶ್ರೀಮತಿ ವಿಜಯಲಕ್ಷ್ಮಿ ಅವರೇ, ಡಿಒರಾಗಿರ್ತಕ್ಕಂತ ಶ್ರೀ ವೆಂಕಟೇಶ್ ಗುಡಾಳ್ ಅವರೇ, ನಮ್ಮ ಸಿಡಿಪಿಒ ಅವರಾಗಿರ್ತಕ್ಕಂತ ಮಹೇಶ್ ನಾಯಕ್ ಅವರೇ, ಶಿವಮಾನ್ ಅವರೇ, ಈ ವೇದಿಕೆ ಮೇಲೆ ಉಪಸ್ಥಿತರನ್ನ ಎಲ್ಲ ಗಣ್ಯಮಾನ್ಯರೆ, ಇಲ್ಲಿ ಸೇರಿರ್ತಕ್ಕಂತ ಮಾನವಿ ತಾಲೂಕಿನ ಎಲ್ಲ ಗಣ್ಯಮಾನ್ಯರೆ, ಆತ್ಮೀಯ ಬಂಧುಗಳೇ, ಪತ್ರಿಕಾ ಮಾಧ್ಯಮಗಳ ಸ್ನೇಹಿತರೆ, ಪೂಜ್ಯತಾಂ ರಾಮ ರಾಮೇತೆ ಮಧುರಂ ಮಧುರಾಕ್ಷರಂ ಅರುಯ ಯಾಕಂ ಒಂದೇ ವಾಲ್ಮೀಕಿ ಕೋಕಿಲಂ. ನಮ್ಮೆಲ್ಲರಿಗೂ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸಲು ಇಷ್ಟಪಡ್ತೀನಿ. ಮಹರ್ಷಿ ವಾಲ್ಮೀಕಿಯವರ ಬಗ್ಗೆ ಉಪನ್ಯಾಸ ನೀಡಲಿಕ್ಕೆ ಆಗಮಿಸಿದಂತ ಗೋಪಾಲ್ ನಾಯಕ್ ಗುಪ್ಪರ್ ಅವರು ಬಹಳ ವಿಸ್ತಾರವಾಗಿ ವಿವರಣೆಯನ್ನು ಕೊಡ್ತಾರೆ. ರತ್ನಾಕರ ಮಹರ್ಷಿ ವಾಲ್ಮೀಕಿ ಆಗಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಒಬ್ಬ ಬೇಟೆಗಾರ ಯಾವ ರೀತಿ ಪರಿವರ್ತನೆ ಆದ, ನಮ್ಮ ನಾರದರು ಬೇಟೆಗಾರನ್ನ ಯಾವ ರೀತಿ ಪರಿವರ್ತನೆ ಮಾಡಿದ್ರು, ಅವರು ಪರಿವರ್ತನೆ ಆಗಿ ರತ್ನಾಕರದಿಂದ ವಾಲ್ಮೀಕಿ ಹೇಗಾದ ಅಂತೇಳಿ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಈಗಾಗಲೇ ಮಹರ್ಷಿ ವಾಲ್ಮೀಕಿಯವರು ಅವರು ರಚನೆ ಮಾಡಿದಂತ ರಾಮಾಯಣ ಗ್ರಂಥ ಏನಿದೆ, ಆ ವಾಲ್ಮೀಕಿಯನ್ನ ಅಜರಾಮಗೊಳಿಸಿದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತೇನೆ.
ಅದರ ಜೊತೆಗೆ ರಾಮನನ್ನು ಸಹ ಶಾಶ್ವತವನ್ನು ವಾಗಿಸಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಮಹರ್ಷಿಯವರು ಇಡೀ ಪ್ರಪಂಚಕ್ಕೆ ವಾಲ್ಮೀಕಿ ರಾಮಾಯಣ ಗ್ರಂಥವನ್ನು ರಚನೆ ಮಾಡುವ ಮೂಲಕ ಆ ಗ್ರಂಥದಲ್ಲಿ ಬರ್ತಕ್ಕಂಥ ಶ್ರೀರಾಮನ ವೈಭವೀಕರಿಸಿದ್ದು ಬರೀ ಶ್ರೀರಾಮ ವಾಲ್ಮೀಕಿ ರಾಮಾಯಣ ಅಂದರೆ ಶ್ರೀರಾಮನಿಗೆ ಮೀಸಲು. ಬರೀ ಶ್ರೀರಾಮನಿಗೆ ಮೀಸಲಿಲ್ಲ, ಆ ವಾಲ್ಮೀಕಿಯಲ್ಲಿ ರಾಮಾಯಣದಲ್ಲಿ ಬರ್ತಕ್ಕಂಥ ಸೀತೆ ಇರ್ಬೋದು, ಹನುಮಂತ ಇರ್ಬೋದು, ಶಬರಿ ಇರ್ಬೋದು, ಲಕ್ಷ್ಮಣ ಇರ್ಬೋದು, ಗುಹ, ಜಾಂಬವಂತ, ಜಟಾಯು ಮುಂತಾದವರನ್ನ ಸಹ ಅವರ ಏನಪ್ಪಂದ್ರೆ ಅವರನ್ನ ಚಿತ್ರೀಕರಿಸಿದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಎಲ್ಲ ಪಾತ್ರಗಳನ್ನ ರಾಮಾಯಣದಲ್ಲಿ ನಾವೆಲ್ಲ ಕಾಣ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಅದ್ರ ಜೊತೆಗೆ ಪರಿಸರವನ್ನ, ಪಕ್ಷಿ ಗಿಡಗಳನ್ನ, ಎಲ್ಲ ಪ್ರಾಣಿಗಳನ್ನ ಆ ರಾಮಾಯಣ ಗ್ರಂಥದಲ್ಲಿ ವೈಭವೀಕರಿಸಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ರಾಮಾಯಣ ಗ್ರಂಥ ಇವತ್ತಿಗೂ ಪ್ರಸ್ತುತ. ಆ ಒಂದು ಗ್ರಂಥದಿಂದ ಇವತ್ತ ಏನ ನಮ್ಮ ರಾಜಧರ್ಮ ಇರ್ಬೋದು, ಯುದ್ಧ ಧರ್ಮ ಇರ್ಬೋದು, ಕುಲಧರ್ಮ ಇರ್ಬೋದು, ಅವುಗಳನ್ನ ಏನಪ್ಪಂದ್ರೆ ನಾವು ನಡೆಸ್ಕೊಂಡು ಹೋಗ್ಲಿಕ್ಕೆ ರಾಮಾಯಣ ಗ್ರಂಥ ಮಹಾನ್ ಗ್ರಂಥ, ನಮ್ಮೆಲ್ಲರಿಗೂ ಆದರ್ಶವಾಗಿದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬರ್ತೀನಿ. ಆದ್ದರಿಂದ ರಾಮಾಯಣ, ಮಹರ್ಷಿ ವಾಲ್ಮೀಕಿ ಅವರು ರಚನೆ ಮಾಡಿದಂತ ರಾಮಾಯಣ ಗ್ರಂಥ ಇವತ್ತಿಗೂ ಪ್ರಸ್ತುತ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ರಾಮಾಯಣ ಮಹರ್ಷಿ ವಾಲ್ಮೀಕಿ ಅವರು ರಾಮಾಯಣ ಅಂತ ಮಹಾನ್ ಗ್ರಂಥವನ್ನ ರಚನೆ ಮಾಡಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಬರೀ ವಾಲ್ಮೀಕಿ ಜನಾಂಗದವರು ಮಾತ್ರ ರಾಮಾಯಣ ಗ್ರಂಥವನ್ನ ವಾಲ್ಮೀಕಿ ಮಹರ್ಷಿಗಳು ರಚನೆ ಮಾಡಿಲ್ಲ. ಈ ರಾಮಾಯಣ ಗ್ರಂಥ ಈ ಭಾರತ ದೇಶದಲ್ಲಿ ಪ್ರಪಂಚದಲ್ಲಿ ವಾಸ ಮಾಡತಕ್ಕಂಥ ಎಲ್ಲ ಜಾತಿ ಜನಾಂಗದ ಧರ್ಮೀಯರಿಗೆ ಅದನ್ನ ಓದಿ ನಾವು ತಿಳ್ಕೊಂಡು ನಮ್ಮ ಧರ್ಮವನ್ನ ಪಾಲಿಸಲಿಕ್ಕೆ ಅದು ಮೂಲ ಕಾರಣವಾಗ್ತದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನ ಇವತ್ತ ವಾಲ್ಮೀಕಿ ವೃತ್ತದಿಂದ ಇವತ್ತ ಬಹಳ ವಿಜೃಂಭಣೆಯಿಂದ ತುಂಬಾ ಕಳಸದೊಂದಿಗೆ ಆಮೇಲೆ ಕುಂಭದೊಂದಿಗೆ ಅದರ ಜೊತೆಗೆ ಡೋಲು ಡೊಳ್ಳು ಎಲ್ಲ ಬಹಳಷ್ಟು ಬಹಳ ಸಂತೋಷ ಸಡಗರ ಸಂಭ್ರಮದಿಂದ ಇವತ್ತ ತಹಸೀಲ್ ಆಫೀಸಿಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಬಹಳ ಸಂತೋಷ ಸಡಗರದಿಂದ ಸೇರಿದ್ದೀವಿ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಮಹರ್ಷಿ ವಾಲ್ಮೀಕಿಯವರು ಈ ಗ್ರಂಥವನ್ನ ರಚನೆ ಮಾಡುವುದರ ಮೂಲಕ ಪ್ರಪಂಚಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ಅವರು ಕೊಟ್ಟಿದ್ದಾರೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಈ ಜನಾಂಗ, ವಾಲ್ಮೀಕಿ ಜನಾಂಗ, ಈ ಜನಾಂಗದ ಕುರಿತು ಹೇಳ್ಬೇಕಪ್ಪ ಅಂದ್ರೆ ಈ ಜನಾಂಗದಿಂದ, ವಾಲ್ಮೀಕಿ ಜನಾಂಗದಿಂದ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ದಿವಂಗತ ನಮ್ಮ ತಂದೆಯವರಾದ ದಿವಂಗತ ರಾಜ ಅಂಬಣ್ಣ ನಾಯಕ ಅಂತೇಳಿ ಬಹಳ ಹೆಮ್ಮೆಯಿಂದ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಅವ್ರ ಮಗನಾಗಿ ಇವತ್ತ ನಮ್ಮ ತಂದೆಯವರಾದ ದಿವಂಗತ ರಾಜ ಅಂಬಣ್ಣ ನಾಯಕ ಅವರು ಈ ಮಾಣಿ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿ ಆಯ್ಕೆ ಆಗಿದ್ರು, ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಸತ್ ಸದಸ್ಯರಾಗಿ ಆಯ್ಕೆ ಆಗಿದ್ರು. ಅವರು ಸ್ವತಂತ್ರ ಬಂದಾಗಿಂದ ವಾಲ್ಮೀಕಿ ಜನಾಂಗದಲ್ಲಿ ಯಾರಾದರೂ ಶಾಸಕರಾಗಿದ್ರೆ ಅದು ನಮ್ಮ ತಂದೆಯವರಾದ ದಿವಂಗತ ರಾಜ ಅಂಬಣ್ಣ ನಾಯಕ ಅವ್ರು ಹೇಳಿ ಸಂದರ್ಭದಲ್ಲಿ. ಆ ನಿಟ್ಟಿನಲ್ಲಿ ಈ ಒಂದು ಜನಾಂಗ ಪರಿಶಿಷ್ಟ ಪಂಗಡಕ್ಕೆ ಯಾವ ರೀತಿ ಸೇರ್ಪಡೆ ಆಯಿತು ಅಂತೇಳಿ ಈಗಾಗಲೇ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. 1978 ನಮ್ಮ ತಂದೆಯವರು ಶಾಸಕರಾಗಿದ್ದಾಗ ಇದು ವಿಧಾನಸಭೆಯಲ್ಲಿ ಚರ್ಚೆಗೆ ಬಂತು. ಆವಾಗ ಸನ್ಮಾನ್ಯ ದಿವಂಗತ ಆರ್ ಗುಂಡೂರು ಅವರು ಮುಖ್ಯಮಂತ್ರಿ, ದೇವರಾಜರ್ಸ್ ಅವರು ವಿರೋಧ ಪಕ್ಷದ ನಾಯಕರು. ಅಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಬಂದಾಗ ಈ ಒಂದು ವಾಲ್ಮೀಕಿ ಜನಾಂಗ ಉಪ ಪಂಗಡವಾಗಿರ್ತಕ್ಕಂಥ ಬೇಡರ್ ಇರ್ಬೋದು, ವಾಲ್ಮೀಕಿ ಇರ್ಬೋದು, ನಾಯಕರಿರ್ಬೋದು ಎಲ್ಲ ಒಂದು 5 ಜಾತಿಗಳು
ಬಹಳಷ್ಟು ನಮ್ಮ ಜನಾಂಗ ತುಳಿತಕ್ಕೊಳಗಾಗಿದೆ. ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಈ ಜನಾಂಗ ಹಿಂದೆ ಒಳಗಿದೆ. ಈ ಜನಾಂಗಕ್ಕೆ ಎಷ್ಟು ಏನಪ್ಪಂದ್ರೆ ಮೀಸಲಾತಿ ಅತ್ಯಂತ ಅವಶ್ಯಕತವಾದದ್ದು ಎಂಬ ಮಾತುಗಳನ್ನ ನಮ್ಮ ತಂದೆಯವರಾದ ದಿವಂಗತ ರಾಜಮ್ಮಣ್ಣನಾಯ್ಕ ಅವರು ವಿಧಾನಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಅದಕ್ಕೆ ಬಹಳಷ್ಟು ಜನ ಸಚಿವರು ವಿರೋಧ ವ್ಯಕ್ತಪಡಿಸ್ತಾರೆ. ಆಗ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತ ಆಗಿನ ಟಿ ದೇವರಾಜಸ್ ಅವರು ನಮ್ಮ ತಂದೆಯವರ ಬೆಂಬಲಕ್ಕೆ ಬಂದು, ಇಲ್ಲ ಅಂಬಣ್ಣನಾಯ್ಕ ಅವರು ಹೇಳಿದ್ದು ನಿಜ ಇದೆ, ಅಂಬಣ್ಣನಾಯ್ಕರು ದೊರೆ ಇರಬಹುದು, ಅವರೊಬ್ಬರೇ ಚೆನ್ನಾಗಿರ್ಬೋದು, ಅವರ ಜನಾಂಗ ಇವತ್ತಿಗೂ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಹಿಂದೆ ಬೆಳೆದಿದೆ, ಅವರಿಗೆ ಮೀಸಲಾತಿ ಕೊಡೋದು ನ್ಯಾಯಯುತವಾದದ್ದು ಎಂಬ ಮಾತುಗಳನ್ನು ಅವರನ್ನ ಬೆಂಬಲಿಸಿ ಹೇಳಿದಾಗ ಆ ಮಿಶ್ರ ನಾಯಕ್ ಇಲ್ಲಿ ವಿಧಾನಸಭೆಯಲ್ಲಿ ಈ ರಿಸರ್ವೇಷನ್ ಲಾಭ ಆಗೋದಿಲ್ಲ, ನಾವು ಬೇಕಿದ್ರೆ ಪ್ರಸ್ತಾವನೆಯನ್ನ ಲೋಕಸಭೆಗೆ ಕಳಿಸ್ಬೇಕು, ನಿಮ್ಮಂತ ಸಂಸತ್ ಸದಸ್ಯರು ಯಾರಾದ್ರೂ ಇದ್ರೆ ಅಲ್ಲಿ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಜಾತಿಗಳನ್ನ ಪರಿಶಿಷ್ಟ ಪಂಗಡಕ್ಕೆ ಎಷ್ಟಿಗೆ ಸೇರಿಸಿ ಮೀಸಲಾತಿ ದೊರಕತಕ್ಕಂತ ಒಂದು ಅವಕಾಶ ಇದೆ ಅಂದಾಗ, ಸರಿ ಸರ್ ನಿಮ್ಮ ಆಶೀರ್ವಾದ ಇದ್ರೆ ನಿಮ್ ಕಣ್ಣೆದುರಿಗೆ ಮಾಡಿ ಕೊಡ್ತೀನಿ ಅಂತ ಹೇಳಿ ಅವತ್ತ ನಮ್ಮ ತಂದೆಯವರು ವಿಧಾನಸಭೆಯಲ್ಲಿ ದೇವರಾಜಸ್ವಾಮಿ ಅವರಿಗೆ ಹೇಳ್ತಾರ. ಆದ್ರೆ ಅದೇನೆ 1989 ನಮ್ಮ ತಂದೆಯವರು ರಾಯಚೂರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ 1991 ದಿವಂಗತ ಚಂದ್ರಶೇಖರ HK Times ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿ. ಟು ಸಪೋರ್ಟ್ HK Times ಪ್ಲೀಸ್ ಸಬ್ಸ್ಕ್ರೈಬ್.